ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ, ಸರ್ ನಾನು ಲ್ಯಾಪ್ಟಾಪನ್ನು ತೆಗೆದುಕೊಳ್ಳಬೇಕೆಂದಿರುವೆ, ಕಂಪ್ಯೂಟರನ್ನು ತೆಗೆದುಕೊಳ್ಳಬೇಕೆಂದಿರುವೆ, ಆದರೆ ಇವೆರಡರಲ್ಲಿ ಬೆಸ್ಟ್ ಯಾವುದು ಅಂತ ಅರ್ಥ ಆಗ್ತಾ ಇಲ್ಲ, ಯಾವುದನ್ನು ತೆಗೆದುಕೊಳ್ಳಬೇಕು ಪ್ಲೀಸ್ ನನಗೆ ಗೈಡ್ ಮಾಡಿ ಅಂತ ಬಹಳಷ್ಟು ರಿಕ್ವೆಸ್ಟ್ಗಳನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ನಲ್ಲಿ ಯಾವುದು ಬೆಸ್ಟ್ ಎಂಬುದನ್ನು ನಿಮಗೆ ತಿಳಿಸಿಕೊಡುವೆ. ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.com ವಿಜಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಲ್ಯಾಪ್ಟಾಪ್ ಕೂಡ ಬೆಸ್ಟ್ ಆಗಿದೆ, ಕಂಪ್ಯೂಟರ್ ಕೂಡ ಬೆಸ್ಟ್ ಆಗಿದೆ. ನೀವು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಬೇಕಾಗಿರುವುದನ್ನು ಪರ್ಚೇಸ್ ಮಾಡಬೇಕಾಗುತ್ತದೆ. ಲ್ಯಾಪ್ಟಾಪ್ ಬೆಸ್ಟ್ ಆಗಿದೆ, ಪಿಸಿ ವರ್ಸ್ಟ್ ಆಗಿದೆ ಅಂತ ಅಲ್ಲ. ಎರಡೂ ಕೂಡ ಬೆಸ್ಟ್ ಆಗಿವೆ, ಎರಡೂ ಕೂಡ ಕೆಲಸ ಮಾಡ್ತವೆ. ನೀವು ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಲ್ಯಾಪ್ಟಾಪ್ ತೆಗೆದುಕೊಳ್ಳಬೇಕಾ ಅಥವಾ ಕಂಪ್ಯೂಟರನ್ನು ತೆಗೆದುಕೊಳ್ಳಬೇಕಾ ಎಂಬ ಡಿಸಿಷನನ್ನು ನೀವೇ ತೆಗೆದುಕೊಳ್ಳಬೇಕು. ನಾನು ಮಾರ್ಕೆಟ್ನಲ್ಲಿ ಇದು ಬೆಸ್ಟ್ ಇದೆ, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ಅದನ್ನು ಯೂಸ್ ಮಾಡಬೇಕು ಎಂಬ ನಿಯಮವೇನಿಲ್ಲ. ನೀವು ಆ ರೀತಿ ಮಾಡಿದರೆ ಖಂಡಿತವಾಗಿಯೂ ರಾಂಗ್ ಸೆಲೆಕ್ಷನನ್ನು ಮಾಡುತ್ತೀರಿ, ಅನಂತರ ರಿಗ್ರೆಟನ್ನು ಮಾಡುತ್ತೀರಿ. ಅದಕ್ಕಾಗಿ ಈ ತಪ್ಪನ್ನು ಮಾಡಬೇಡಿ. ನಾನೀಗ ನಿಮಗೆ ಲ್ಯಾಪ್ಟಾಪ್ಗೂ ಹಾಗೂ ಕಂಪ್ಯೂಟರ್ಗೂ ಒಂದು ಸಣ್ಣ ಕ್ಲಿಯರ್ ಕಟ್ ಆಗಿರುವ ಕಂಪ್ಯಾರಿಸನನ್ನು ಹೇಳುವೆ, ಜೊತೆಗೆ ಅವುಗಳ ಅಡ್ವಾಂಟೇಜಸ್ಗಳನ್ನು ಡಿಸ್ಅಡ್ವಾಂಟೇಜಸ್ಗಳನ್ನು ಹೇಳುವೆ, ಇರೋ ಸತ್ಯವನ್ನೇ ಹೇಳುವೆ. ಅದರ ಆಧಾರದ ಮೇಲೆ ನೀವು ನಿಮಗೆ ಲ್ಯಾಪ್ಟಾಪ್ ಬೆಸ್ಟ್ ಆಗುತ್ತಾ ಅಥವಾ ಕಂಪ್ಯೂಟರ್ ಬೆಸ್ಟ್ ಆಗುತ್ತಾ ಎಂಬ ಡಿಸಿಷನನ್ನು ತೆಗೆದುಕೊಳ್ಳಿ. ಲ್ಯಾಪ್ಟಾಪ್ಗೂ ಹಾಗೂ ಕಂಪ್ಯೂಟರ್ಗೂ ಇರುವ ಮೇನ್ ಡಿಫ್ರೆನ್ಸ್ಗಳು ಇಂತಿವೆ. ನಂಬರ್ 1, ಲ್ಯಾಪ್ಟಾಪ್ ಮೂವೇಬಲ್ ಆಗಿದೆ, ಕಂಪ್ಯೂಟರ್ ಇಮ್ಮೂವೇಬಲ್ ಆಗಿದೆ. ನೀವು ಲ್ಯಾಪ್ಟಾಪನ್ನು ನಿಮ್ಮ ಬ್ಯಾಗಲ್ಲಿ ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ಯಾವ ಬೇಕಾದ ಲೊಕೇಶನ್ಗೆ ಹೋಗಬಹುದು, ಆದರೆ ಕಂಪ್ಯೂಟರ್ ಆ ರೀತಿ ಅಲ್ಲ. ನೀವು ಕಂಪ್ಯೂಟರನ್ನು ಒಂದೇ ಜಾಗದಲ್ಲಿ ಫಿಕ್ಸ್ ಮಾಡಬೇಕಾಗುತ್ತದೆ, ಅದನ್ನು ನೀವು ಈಸಿಯಾಗಿ ಮೂವ್ ಮಾಡಲು ಸಾಧ್ಯವಿಲ್ಲ. ನೀವು ಬರೀ ಆಫೀಸ್ನಲ್ಲಿ ಇಲ್ಲವೇ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಆ ಟೈಮಲ್ಲಿ ನೀವು ಕಂಪ್ಯೂಟರನ್ನು ತೆಗೆದುಕೊಳ್ಳುವುದು ಬೆಸ್ಟ್ ಆಗಿದೆ. ಒಂದು ವೇಳೆ ನಿಮಗೆ ಪದೇ ಪದೇ ಟ್ರಾವೆಲ್ ಮಾಡಬೇಕಾದ ಸಿಚುವೇಶನ್ ಬರ್ತಾ ಇದ್ದರೆ, ಟ್ರಾವೆಲ್ ಮಾಡುವಾಗಲೇ ನಿಮಗೆ ಕೆಲಸ ಮಾಡುವ ಅವಶ್ಯಕತೆ ಇದ್ದರೆ ಆ ಟೈಮಲ್ಲಿ ನಿಮಗೆ ಲ್ಯಾಪ್ಟಾಪ್ ಬೆಸ್ಟ್ ಆಗುತ್ತೆ. ಲ್ಯಾಪ್ಟಾಪ್ ಮೂವೇಬಲ್ ಆಗಿದೆ, ಕಂಪ್ಯೂಟರ್ ಇಮ್ಮೂವೇಬಲ್ ಆಗಿದೆ. ನಿಮ್ಮ ಕೆಲಸದಲ್ಲಿ ಟ್ರಾವೆಲ್ ಮಾಡಬೇಕಾದ ಸಿಚುವೇಶನ್ ಬರ್ತಾ ಇದ್ದರೆ ನೀವು ಲ್ಯಾಪ್ಟಾಪನ್ನು ತೆಗೆದುಕೊಳ್ಳಿ. ಇಲ್ಲ, ನೀವು ಬರೀ ಮನೆಯಲ್ಲೇ ಆಫೀಸ್ನಲ್ಲೇ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದರೆ ಕಂಪ್ಯೂಟರನ್ನು ತೆಗೆದುಕೊಳ್ಳಿ. ನಂಬರ್ 2, ಲ್ಯಾಪ್ಟಾಪ್ ಕರೆಂಟ್ ಇಲ್ಲದಿರುವಾಗಲೂ ಕೂಡ ಕೆಲಸ ಮಾಡುತ್ತೆ, ಆದರೆ ಪಿಸಿ ಕರೆಂಟ್ ಇಲ್ಲದಿರುವಾಗ, ಎಲೆಕ್ಟ್ರಿಸಿಟಿ ಇಲ್ಲದಿರುವಾಗ ಕೆಲಸ ಮಾಡಲ್ಲ. ಕಂಪ್ಯೂಟರ್ಗಳಿಗೆ ಕೆಲಸ ಮಾಡಲು ಕಂಪಲ್ಸರಿಯಾಗಿ ಇಲೆಕ್ಟ್ರಿಸಿಟಿ ಬೇಕೇ ಬೇಕಾಗುತ್ತದೆ, ಆದರೆ ಲ್ಯಾಪ್ಟಾಪ್ಗಳಿಗೆ ಇದರ ಅವಶ್ಯಕತೆ ಇಲ್ಲ. ಇವು ಚಾರ್ಜಿಂಗ್ ಮೇಲೆ ಕೂಡ ಕೆಲಸ ಮಾಡುತ್ತವೆ. ಇಲೆಕ್ಟ್ರಿಸಿಟಿ ಹೋದ ಮೇಲೆ, ಅಂದರೆ ಕರೆಂಟ್ ಹೋದ ಮೇಲೆ, ಅಟ್ಲೀಸ್ಟ್ 3 ಗಂಟೆಯ ತನಕನಾದರೂ ಲ್ಯಾಪ್ಟಾಪ್ಗಳು ಕೆಲಸ ಮಾಡುತ್ತವೆ. ಆದರೆ ಪಿ ಸಿಗಳು ಹಾಗಲ್ಲ, ಕರೆಂಟ್ ಹೋದರೆ ಮುಗೀತು, ಅವುಗಳನ್ನು ಆಫ್ ಮಾಡಬೇಕಾಗುತ್ತದೆ. ನೀವು ಇರುವ ಊರಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಕರೆಂಟ್ ಹೋಗ್ತಾ ಇದ್ದರೆ, ಕರೆಂಟಿನ ಪ್ರಾಬ್ಲಮ್ ಇದ್ದರೆ, ಆ ಟೈಮಲ್ಲಿ ನೀವು ಲ್ಯಾಪ್ಟಾಪನ್ನು ತೆಗೆದುಕೊಳ್ಳುವುದು ಬೆಟರ್ ಆಪ್ಷನ್ ಆಗಿದೆ. ನಿಮ್ಮ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಕರೆಂಟ್ ಪ್ರಾಬ್ಲಮ್ ಏನಿಲ್ಲ, ಎನಿ ಟೈಮ್ ಕರೆಂಟ್ ಇರುತ್ತೆ ಅನ್ನೋ ಆಗಿದ್ದರೆ, ನೀವು ಆ ಟೈಮಲ್ಲಿ ಕಂಪ್ಯೂಟರನ್ನು ತೆಗೆದುಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಕರೆಂಟ್ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಕಂಪ್ಯೂಟರನ್ನು ತೆಗೆದುಕೊಳ್ಳಬಹುದು. ಅದು ಹೇಗಪ್ಪ ಅಂತಂದರೆ, ಎಕ್ಸ್ಟರ್ನಲ್ ಆಗಿ ನೀವೊಂದು ಬ್ಯಾಟ್ರಿಯನ್ನು ಪರ್ಚೇಸ್ ಮಾಡಬೇಕಾಗುತ್ತದೆ. ಇದಕ್ಕೆ 10-15 ಸಾವಿರ ಖರ್ಚಾಗುತ್ತೆ. ಇಷ್ಟು ಖರ್ಚನ್ನು ಮಾಡುವ ಕೆಪ್ಯಾಸಿಟಿ ನಿಮ್ಮಲ್ಲಿದ್ದರೆ, ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆಯಲ್ಲಿ ಕರೆಂಟ್ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಕಂಪ್ಯೂಟರನ್ನು ಪರ್ಚೇಸ್ ಮಾಡಬಹುದು, ಪ್ರಾಬ್ಲಮ್ ಏನಿಲ್ಲ. ನಂಬರ್ 3, ಪಿ ಸಿಗಳಿಗೆ ಕಂಪೇರ್ ಮಾಡಿದರೆ ಲ್ಯಾಪ್ಟಾಪ್ಗಳ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಲ್ಯಾಪ್ಟಾಪ್ಗಳು ಸ್ವಲ್ಪ ಕಾಸ್ಟ್ಲಿ ಆಗಿವೆ, ಪಿ ಸಿಗಳು ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತವೆ. ನಂಬರ್ 4, ಲ್ಯಾಪ್ಟಾಪ್ಗಳು ಬೇಸಿಕಲಿ ಸ್ಮಾರ್ಟ್ ವರ್ಕಿಗೆ ಬೆಸ್ಟ್ ಆಗಿವೆ, ಆದರೆ ಕಂಪ್ಯೂಟರ್ಗಳು ಹಾರ್ಡ್ ವರ್ಕಿಗೆ, ರಫ್ ವರ್ಕಿಗೆ ಬೆಸ್ಟ್ ಆಗಿವೆ.
ನೀವು ಬರೀ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ರೆ, ಅಂದರೆ ನಿಮ್ಮ ಕೆಲಸ ಕಮ್ಮಿ ಇದ್ರೆ ಆ ಟೈಮಲ್ಲಿ ನೀವು ಲ್ಯಾಪ್ಟಾಪನ್ನು ತೆಗೆದುಕೊಳ್ಳಬಹುದು. ಆದರೆ ನಿಮ್ಮದು ಹಾರ್ಡ್ ವರ್ಕ್ ಇದ್ದರೆ, ರಫ್ ವರ್ಕ್ ಇದ್ದರೆ, ಅಂದರೆ ನೀವು ದಿನದಲ್ಲಿ 10-15 ಗಂಟೆಗಳ ತನಕ ಕೆಲಸ ಮಾಡ್ತಿದ್ರೆ ಆ ಟೈಮಲ್ಲಿ ನಿಮಗೆ ಕಂಪ್ಯೂಟರ್ ಬೆಸ್ಟ್ ಆಪ್ಷನ್ ಆಗಿದೆ. ನೀವು ಸ್ಮಾರ್ಟ್ ವರ್ಕ್ ಮಾಡುವವರಿದ್ದರೆ ಲ್ಯಾಪ್ಟಾಪನ್ನು ತೆಗೆದುಕೊಳ್ಳಬಹುದು. ಆದರೆ ನೀವು ಹಾರ್ಡ್ ವರ್ಕ್ ಇದ್ದರೆ, ರಫ್ ವರ್ಕ್ ಇದ್ದರೆ, ಆ ಟೈಮಲ್ಲಿ ನಿಮಗೆ ಕಂಪ್ಯೂಟರ್ ಬೆಸ್ಟ್ ಆಗಿದೆ, ಅದನ್ನೇ ಪರ್ಚೇಸ್ ಮಾಡಿ. ನಂಬರ್ 5, ಲ್ಯಾಪ್ಟಾಪ್ನಲ್ಲಿ ಯಾವುದೇ ತರನಾದ ಅಪ್ಗ್ರೇಡೇಷನ್ಗಳನ್ನು ಮಾಡಲು ಸಾಧ್ಯವಿಲ್ಲ. ಅಂದರೆ ನೀವು ಒಂದ್ಸರ್ತಿ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಿದರೆ ಮುಗೀತು. ಇನ್ಬಿಲ್ಟ್ ಆಗಿ ಅದರಲ್ಲಿ ಏನೇನು ಕಾಂಪೋನೆಂಟ್ಸ್ಗಳು ಬಂದಿರುತ್ತವೆಯೋ ಅವುಗಳನ್ನು ನೀವು ಅಪ್ಗ್ರೇಡ್ ಮಾಡಲು ಬರಲ್ಲ. ಆದರೆ ನೀವು ಕಂಪ್ಯೂಟರನ್ನು ತೆಗೆದುಕೊಂಡರೆ ಅದನ್ನು ನೀವು ಎನಿ ಟೈಮ್ ಅಪ್ಗ್ರೇಡ್ ಮಾಡಬಹುದು. ಅಂದರೆ ನಿಮಗೆ ರ್ಯಾಮ್ ಜಾಸ್ತಿ ಮಾಡಬೇಕೆನಿಸಿದರೆ ನೀವು ಅದರ ರ್ಯಾಮನ್ನು ಜಾಸ್ತಿ ಮಾಡಬಹುದು. ಸ್ಟೋರೇಜನ್ನು, ಅಂದರೆ ಹಾರ್ಡ್ ಡಿಸ್ಕನ್ನು ಜಾಸ್ತಿ ಮಾಡೋರಿದ್ದರೆ ಸ್ಟೋರೇಜನ್ನು, ಹಾರ್ಡ್ ಡಿಸ್ಕನ್ನು ಜಾಸ್ತಿ ಮಾಡಬಹುದು. ನೀವು ಅದರಲ್ಲಿ ಗ್ರಾಫಿಕ್ಸ್ ಕಾರ್ಡ್ಗಳನ್ನು ಇನ್ಸ್ಟಾಲ್ ಮಾಡಬಹುದು, ಇಲ್ಲವೇ ಗ್ರಾಫಿಕ್ಸ್ ಕಾರ್ಡ್ 2 GB ಇದ್ದಾಗ ನೀವು ಅದನ್ನು 4 GB ಮಾಡಬಹುದು. ಈ ರೀತಿ ಅಪ್ಗ್ರೇಡೇಷನ್ಗಳನ್ನು ಮಾಡಬಹುದು. ನೀವು ಒಂದ್ಸರ್ತಿ ಕಂಪ್ಯೂಟರನ್ನು ತೆಗೆದುಕೊಂಡಾಗ ಅದಕ್ಕೆ ಫಾಸ್ಟ್ ವರ್ಕಿಂಗ್ ಆಗಿ SSD ಬೇಕೆಂದರೆ SSDಯನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿಕೊಳ್ಳಬಹುದು. ಆದರೆ ಲ್ಯಾಪ್ಟಾಪಿನ ಕೇಸಲ್ಲಿ ಈ ರೀತಿ ಮಾಡಲು ಬರಲ್ಲ. ಇನ್ಬಿಲ್ಟ್ ಆಗಿ ಎಷ್ಟು ಬಂದಿರುತ್ತದೆಯೋ ಅಷ್ಟರಲ್ಲೇ ನಿಮ್ಮ ಕೆಲಸವನ್ನು ಮಾಡಬೇಕಾಗುತ್ತದೆ. ಲ್ಯಾಪ್ಟಾಪ್ಗೆ ಯಾವುದೇ ತರನಾದ ಅಪ್ಗ್ರೇಡೇಷನ್ಗಳು ಸಪೋರ್ಟ್ ಆಗಲ್ಲ, ನೋ ಅಪ್ಗ್ರೇಡೇಷನ್. ಆದರೆ ಕಂಪ್ಯೂಟರ್ಗಳಿಗೆ ನೀವು ಎನಿ ಟೈಮ್ ಅಪ್ಗ್ರೇಡೇಷನ್ ಮಾಡಬಹುದು. ಏನು ಬೇಕಾದರೂ ಅಪ್ಗ್ರೇಡೇಷನನ್ನು ಮಾಡಬಹುದು. ಪ್ರೊಸೆಸರನ್ನು ಕೂಡ ಅಪ್ಗ್ರೇಡ್ ಮಾಡಬಹುದು. i3 ಇದ್ದರೆ i5 ಮಾಡಬಹುದು, i5 ಇದ್ದಾಗ i7 ಮಾಡಬಹುದು. ಆ ಟೈಮಲ್ಲಿ ಮದರ್ ಬೋರ್ಡ್ ಕೂಡ ಚೇಂಜ್ ಮಾಡಬೇಕಾಗುತ್ತದೆ. ಈ ರೀತಿ ನೀವು 2 ಎಲಿಮೆಂಟ್ಗಳನ್ನು ಎಟ್ ಎ ಟೈಮ್ ಆಗಿ ಅಪ್ಗ್ರೇಡ್ ಮಾಡಬಹುದು. 2ಕ್ಕಿಂತಲೂ ಜಾಸ್ತಿ ಎಲಿಮೆಂಟ್ಗಳನ್ನು ಕೂಡ ಸಿಸ್ಟಮನ್ನು ಅಪ್ಡೇಟ್ ಮಾಡಬಹುದು. ಆದರೆ ಲ್ಯಾಪ್ಟಾಪನ್ನು ಅಪ್ಡೇಟ್ ಮಾಡಲು ಕೂಡ ಸಾಧ್ಯವಿಲ್ಲ, ಅಪ್ಗ್ರೇಡ್ ಮಾಡಲು ಕೂಡ ಸಾಧ್ಯವಿಲ್ಲ. ಡಿಫ್ರೆನ್ಸ್ ನಂಬರ್ 6 ಆ್ಯಂಡ್ ಲಾಸ್ಟ್, PCಯಲ್ಲಿ ಬಾಳಿಕೆ ಜಾಸ್ತಿ ಇದೆ, ತಾಳಿಕೆ ಕೂಡ ಜಾಸ್ತಿ ಇದೆ. ಅಂದರೆ ಕಂಪ್ಯೂಟರ್ಗಳ ಲೈಫ್ ಟೈಮ್ ಜಾಸ್ತಿ ಇದೆ, ಅವುಗಳ ಜೀವನ ಜಾಸ್ತಿ ಇದೆ, ಅವು ಹೆಚ್ಚು ವರ್ಷಗಳ ತನಕ ನಿಮಗೆ ಬಾಳಿಕೆ ಬರುತ್ತೆ, ಕೆಲಸಕ್ಕೆ ಬರುತ್ತೆ. ನಾನು ಬಹಳಷ್ಟು ಜನ PC ಓನರ್ಗಳ ಹತ್ರ ಪರ್ಸ್ನಲ್ ಆಗಿ ಡಿಸ್ಕಸ್ ಮಾಡಿರುವೆ. ಅವರು 7-8 ವರ್ಷಗಳ ತನಕ ಅವರ ಕಂಪ್ಯೂಟರ್ಗಳನ್ನ ಯೂಸ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಯಾವುದೇ ತರನಾದ ಮೇಜರ್ ವರ್ಕ್ಗಳು ಬಂದಿಲ್ಲ. ಅವರು ರಫ್ ಆ್ಯಂಡ್ ಟಫ್ ಆಗಿ ಹೆವಿಯಾಗಿ ಈ ಕಂಪ್ಯೂಟರ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಕಂಪ್ಯೂಟರ್ಗಳಿಗೆ ಜಾಸ್ತಿ ಬಾಳಿಕೆ ಕೂಡ ಇದೆ, ತಾಳಿಕೆ ಕೂಡ ಇದೆ. ಆದರೆ ಲ್ಯಾಪ್ಟಾಪ್ಗಳು ಈ ರೀತಿ ಅಲ್ಲ. ಲ್ಯಾಪ್ಟಾಪ್ಗಳ ಲೈಫ್ ಟೈಮ್ ತುಂಬಾ ಕಮ್ಮಿ ಇದೆ, ಅವು ಕಮ್ಮಿ ವರ್ಷಗಳ ತನಕ, ಅಂದರೆ 3-5 ವರ್ಷಗಳ ತನಕ ಮಾತ್ರ ಸರಿಯಾಗಿ ಅವು ವರ್ಕ್ ಮಾಡ್ತವೆ, ಅಷ್ಟೇ ಅವುಗಳ ಲೈಫ್ ಟೈಮ್ ಆಗಿದೆ. ಅದರ ಮುಂದೆ ಅವು ಕಾಡಲು ಸ್ಟಾರ್ಟ್ ಮಾಡುತ್ತವೆ, ಪದೇ ಪದೇ ರಿಪೇರಿ ಬರಲು ಸ್ಟಾರ್ಟ್ ಆಗುತ್ತವೆ. ಆ ಟೈಮಲ್ಲಿ ನೀವು ಅದನ್ನು ಮಾರಲೇಬೇಕಾಗುತ್ತದೆ. ಆದರೆ ಕಂಪ್ಯೂಟರ್ಗಳ ಲೈಫ್ ಟೈಮ್ ಜಾಸ್ತಿ ಇದೆ, ತಾಳಿಕೆ ಬಾಳಿಕೆ ಚೆನ್ನಾಗಿದೆ. ತುಂಬ ವರ್ಷಗಳ ತನಕ ಯೂಸ್ ಮಾಡುವವರಿದ್ದರೆ, ನೀವು ಕಂಪ್ಯೂಟರನ್ನು ತೆಗೆದುಕೊಳ್ಳಿ, ನಿಮ್ಮದು ಟೆಂಪರರಿ ಯೂಸ್ ಆಗಿದ್ದರೆ, ಇಲ್ಲವೇ ನಿಮ್ಮ ಹತ್ರ ಪದೇ ಪದೇ ಅಂದರೆ 3-5 ವರ್ಷಗಳಿಗೊಮ್ಮೆ ಹೊಸ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡುವಷ್ಟು ಬಜೆಟ್ ಇದ್ದರೆ ಆ ಟೈಮಲ್ಲಿ ಮಾತ್ರ ನೀವು ಲ್ಯಾಪ್ಟಾಪ್ಗಳಿಗೆ ಹೋಗಿ. ನಿಮ್ಮ ಹತ್ರ ಬಜೆಟ್ ಕಮ್ಮಿ ಇದ್ದರೆ, ಕೆಲಸ ತುಂಬಾ ಇದ್ದರೆ ಆ ಟೈಮಲ್ಲಿ ನೀವು ಕಂಪ್ಯೂಟರ್ಗಳಿಗೆ ಹೋಗಿ. ಇದಿಷ್ಟು ಲ್ಯಾಪ್ಟಾಪ್ಗೂ ಮತ್ತು ಕಂಪ್ಯೂಟರ್ಗೂ ಇರುವ ಮುಖ್ಯ ಡಿಫ್ರೆನ್ಸಸ್ಗಳಾದವು. ನಾನು ಇರೋ ಸತ್ಯವನ್ನೇ ಹೇಳಿರುವೆ, ನೀವು ಇದನ್ನು 100% ನಂಬಬಹುದು. ನಾನು ಈ ಪಾಯಿಂಟ್ಸ್ಗಳನ್ನು ನನ್ನ ಪರ್ಸ್ನಲ್ ಯೂಸಿನ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಹೇಳುತ್ತಿರುವೆ. ನಾನು ನನ್ನ ಪರ್ಸ್ನಲ್ ಯೂಸಿಗೋಸ್ಕರ ಲ್ಯಾಪ್ಟಾಪನ್ನು ಯೂಸ್ ಮಾಡುತ್ತಿರುವೆ. ನನ್ನ ಹತ್ರ ಡೆಲ್ i5 ಪ್ರೊಸೆಸರ್ ಇರುವ ಲ್ಯಾಪ್ಟಾಪ್ ಇದೆ. ನನ್ನ ಕೆಲಸದಲ್ಲಿ ಟ್ರಾವೆಲ್ ಕೆಲಸ ಜಾಸ್ತಿ ಇದೆ, ನಾನು ಪದೇ ಪದೇ ಟ್ರಾವೆಲ್ ಮಾಡುವೆ. ಹೀಗಾಗಿ ನಾನು ಲ್ಯಾಪ್ಟಾಪನ್ನೇ ಪರ್ಚೇಸ್ ಮಾಡಿರುವೆ. ನನ್ನ ಹತ್ರ ಡೆಲ್ i5 ಸಿಸ್ಟಮ್ ಇರುವ ಲ್ಯಾಪ್ಟಾಪ್ ಇದೆ. ನಾನು ಇದನ್ನು 3 ವರ್ಷದಿಂದ ಯೂಸ್ ಮಾಡ್ತಾ ಇರುವೆ. ಒಂದ್ಸರ್ತಿ ಬ್ಯಾಟ್ರಿಯನ್ನು ಚೇಂಜ್ ಮಾಡಿರುವೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ಸ್ಗಳು ಬಂದಿಲ್ಲ. ನಾನು ಆರಾಮಾಗಿ ಅದನ್ನು ಕ್ಯಾರಿ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ತಾ ಇರುವೆ. ಇನ್ನು ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡುವುದಕ್ಕಾಗಿ ನಾವು ಫುಲ್ಲಿ ಪ್ರೊಫೆಷ್ನಲ್ ಆಗಿರುವ i7 ಕಂಪ್ಯೂಟರ್ಗಳನ್ನು ಸೆಟಪ್ ಮಾಡಿದ್ದೇವೆ. ಅಂದರೆ ಅದರಲ್ಲಿ i7 ಪ್ರೊಸೆಸರ್ ಇದೆ, 480 GB SSD ಇದೆ, 16 GB RAM ಇದೆ, 4 GB ಗ್ರಾಫಿಕ್ಸ್ ಕಾರ್ಡ್ ಇದೆ, 2 TB ಹಾರ್ಡ್ ಡಿಸ್ಕ್ ಇದೆ, ಅಂದರೆ ಸ್ಟೋರೇಜ್ ಇದೆ. ಈ ಸಿಸ್ಟಮ್ನಲ್ಲಿ ನಮ್ಮ ಆಫೀಸ್ನ ಎಲ್ಲ ಕಂಪ್ಯೂಟರ್ಗಳಿವೆ. ಸೊ ನಾನು ಇರೋದನ್ನೇ ಹೇಳಿರುವೆ, ನನ್ನ ಕೆಲಸಕ್ಕೆ ಇವು ಬೆಟರ್ ಆಗಿರುವೆ.
ನನ್ನ ಕೆಲಸದಲ್ಲಿ ಟ್ರಾವೆಲ್ ಜಾಸ್ತಿ ಇದೆ, ನಾನು ಟ್ರಾವೆಲ್ ಮಾಡುವಾಗಲೂ ಕೂಡ ವರ್ಕ್ ಮಾಡಲೇಬೇಕಾಗುತ್ತದೆ, ಪ್ರೆಸೆಂಟೇಷನ್ಸ್ಗಳನ್ನು ಮಾಡಬೇಕಾಗುತ್ತದೆ, ವಿಡಿಯೋ ಎಡಿಟ್ ಮಾಡಬೇಕಾಗುತ್ತದೆ, ಫೋಟೋ ಎಡಿಟ್ಗಳನ್ನು ಮಾಡಬೇಕಾಗುತ್ತದೆ, ಜೊತೆಗೆ ರಿಸರ್ಚ್ಗಳನ್ನು ಮಾಡಬೇಕಾಗುತ್ತದೆ. ಸೊ ಟ್ರಾವೆಲ್ ಮಾಡುವಾಗಲೇ ನಾನು ಇವುಗಳನ್ನೆಲ್ಲವನ್ನು ಮಾಡುವೆ. ಅಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ, ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ, ಪ್ಲೇನಲ್ಲಿ ಟ್ರಾವೆಲ್ ಮಾಡುವಾಗ ನಾನು ಲ್ಯಾಪ್ಟಾಪ್ನ ಮುಖಾಂತರ ನನ್ನ ಕೆಲಸ ಸಾಕ್ತಾನೆ ಇರುತ್ತೆ. ಸೊ ನಿಮ್ಮ ಕೆಲಸದಲ್ಲಿ ಇದೇ ರೀತಿ ಟ್ರಾವೆಲ್ ಮಾಡಬೇಕಾದ ಸಿಚುವೇಶನ್ ಇದ್ದರೆ ನೀವು ಕಣ್ಮುಚ್ಚಿ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಿ. ಇನ್ನು ನಿಮ್ಮದು ಬರೀ ಆಫೀಸ್ ವರ್ಕ್ ಆಗಿದ್ದರೆ ಅಥವಾ ಮನೆಯಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದರೆ ನೀವು ಆ ಟೈಮಲ್ಲಿ ಕಂಪ್ಯೂಟರ್ಗಳನ್ನು ಕಣ್ಮುಚ್ಚಿ ಪರ್ಚೇಸ್ ಮಾಡಿ. ನಮ್ಮ ಆಫೀಸ್ನಲ್ಲಿ i7 ಸಿಸ್ಟಮ್ ಇರುವ ಕಂಪ್ಯೂಟರ್ಗಳಿವೆ, ನನ್ನ ಹತ್ರ ಪರ್ಸ್ನಲ್ ಯೂಸ್ಗಾಗಿ i5 ಡೆಲ್ ಲ್ಯಾಪ್ಟಾಪ್ ಇದೆ. ಸೊ ಈಗ ನಿಮಗೆ ಲ್ಯಾಪ್ಟಾಪನ್ನು ತೆಗೆದುಕೊಳ್ಳಬೇಕಾ ಅಥವಾ ಕಂಪ್ಯೂಟರನ್ನು ತೆಗೆದುಕೊಳ್ಳಬೇಕಾ, ಎರಡರಲ್ಲಿ ಯಾವುದು ಬೆಸ್ಟ್ ಆಗಿವೆ? ಎರಡೂ ಕೂಡ ಬೆಸ್ಟ್ ಆಗಿವೆ, ಅದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಆಗಿದೆ ಎಂಬ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ನಿಮ್ಮ ಬಳಿ ಯಾವುದಾದ್ರೂ ಡೌಟ್ ಇದ್ದರೆ ಅದನ್ನು ಈ ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅವುಗಳಿಗೆ ಖಂಡಿತವಾಗಿಯೂ ರಿಪ್ಲೈ ಮಾಡುವೆ, ನಿಮ್ಮ ಡೌಟ್ಗಳನ್ನು ಕ್ಲಾರಿಫೈ ಮಾಡುವೆ. ಇಲ್ಲವೇ ನಿಮ್ಮದು ಇನ್ನೂ ಪರ್ಸ್ನಲ್ ಏನಾದರೂ ತುಂಬಾ ಡೌಟ್ಸ್ಗಳಿದ್ದರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ, ಅಲ್ಲಿ ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಮುಖಾಂತರ ಡೈರೆಕ್ಟಾಗಿ ಮಾತಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಿಕೊಳ್ಳಬಹುದು. ನಾನು ಯೂಸ್ ಮಾಡ್ತಾ ಇರುವ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ ಇನ್ಫಾರ್ಮೇಷನನ್ನು ನೀವು ನೋಡಬಹುದು. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.